ಪಾಲಿಕೆ ಹಾಗೂ ಜಿಲ್ಲಾಡಳಿತ ಪಾವತಿ ಮಾಡದ ಹಿನ್ನೆಲೆ ಜಿಲ್ಲಾಧಿಕಾರಿ, ಪಾಲಿಕೆ ಆಯುಕ್ತರು ಕಾರು ಸೇರಿದಂತೆ ಒಟ್ಟು 18 ವಾಹನಗಳನ್ನು ಜಪ್ತಿ ಮಾಡಿಕೊಳ್ಳಬೇಕೆಂದು ಬೆಳಗಾವಿಯ ಜಿಲ್ಲಾ 3ನೇ ಹೆಚ್ಚುವರಿ ನ್ಯಾಯಾಲಯ ವಾರೆಂಟ್ ಆದೇಶ ಮಾಡಿದೆ. ಇದೇ 22ರಂದು ನ್ಯಾಯಾಲಯ ಈ ಆದೇಶ ಹೊರಡಿಸಿದ್ದು, ಈ ಹಿನ್ನೆಲೆಯಲ್ಲಿ ಕ್ಯಾಟನ್ ಕನ್ಸಲ್ಟೆನ್ಸಿ ವಕೀಲರ ಮೂಲಕ ವಾಹನಗಳನ್ನು ಜಪ್ತಿ ಮಾಡಿಕೊಳ್ಳಲು ಮುಂದಾಗಿದೆ. ನ್ಯಾಯಾಲಯವು ಜಿಲ್ಲಾಧಿಕಾರಿ, ಮೇಯರ್, ಉಪಮೇಯರ್, ಜಿಲ್ಲಾಧಿಕಾರಿ, ಅಪರ ಜಿಲ್ಲಾಧಿಕಾರಿ, ಪಾಲಿಕಾ ಆಯುಕ್ತ, ಜಿಲ್ಲಾ ಯೋಜನಾಧಿಕಾರಿಗಳು ಕಾರುಗಳ ಸೇರಿದಂತೆ ಒಟ್ಟು 18 ಕಾರುಗಳನ್ನು ಜಪ್ತು ಮಾಡಲು ಈ ವಾರೆಂಟ್ ಆದೇಶದಲ್ಲಿ ಸೂಚಿಸಿದೆ. 2008ರಲ್ಲಿ ವಿಶೇಷ ಅನುದಾನವಾಗಿ ಮಹಾನಗರ ಪಾಲಿಕೆಗೆ ಸರ್ಕಾರ 100 ಕೋಟಿ ಬಿಡುಗಡೆ ಮಾಡಿದ್ದು, ಅದಕ್ಕೆ ಯೋಜನಾ ಪತ್ರಿಕೆ ತಯಾರಿಸಲು ಕ್ಯಾಪ್ಟನ್ ಕನ್ಸಲ್ಟೆನ್ಸಿಗೆ ಗುತ್ತಿಗೆ ನೀಡಬೇಕಾಗಿತ್ತು. ಯೋಜನೆ ತಯಾರಿಸಲು ಸರ್ಕಾರ ಹಿಂದೇಟು ಹಾಕಿದ ಕಾರಣ ವಾಹನಗಳನ್ನು ಜಪ್ತಿ ಮಾಡಲು ವಾರೆಂಟ್ ನೀಡಲಾಗಿದೆ. ಸರ್, ಅಂದ್ರೆ ಈ ಕೋರ್ಟ್ ಡಿಕ್ರಿ ಆಗುವವರೆಗೂ ಮಹಾನಗರ ಪಾಲಿಕೆ ಏನ್ ಮಾಡ್ತಾ ಇತ್ತು? ಇಲ್ಲ, ಅವ್ರಿಗೆ ಎಕ್ಸ್ಪೈರ್ಡ್ ಆರ್ಡರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಡಿಟೇಲ್ ನಿಮ್ಗೆ ಗೊತ್ತಿಲ್ಲ, ಅದು ಎಕ್ಸ್ಪೈರ್ಡ್ ಆರ್ಡರ್ ಆಗಿದೆ ಅಂತ. ಅವ್ರು ಮಹಾನಗರ ಪಾಲಿಕೆಯವ್ರನ್ನ ಪಾರ್ಟಿ ಮಾಡಿ ಕೋರ್ಟಲ್ಲಿ ಡಿಕ್ರಿ ಆಗಿದ್ರೆ ನೀವು ಸರಿ ಇದೆ, ಅದು ಡೀಟೇಲ್ಸ್ ಎಲ್ಲ ನೋಡಬೇಕಾಗಿದೆ. ನನಗೆ ಅದೊಂದು ಅಟ್ಯಾಚ್ಮೆಂಟ್ ಆರ್ಡರ್ ಇದೆ, ಅದಷ್ಟೇ ನಾನು ನೋಡಿದ್ದೀನಿ. ಅದರಲ್ಲಿ ನೀವು ಹೇಳಿದಾಗೆ ಕೆಲವು ವಾಹನಗಳನ್ನು ಜಪ್ತಿ ಮಾಡಲಿಕ್ಕೆ ಡಿಕ್ರಿ ಮಾಡಿಸ್ಕೊಂಡಿದ್ದಾರೆ. ಈಗ ನಾವು ಪಾವತಿ ಮಾಡಿರೋದ್ರಿಂದ ಆ ಪ್ರಶ್ನೆ ಉದ್ಭವ ಆಗುತ್ತೆ. ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಇಲ್ಲ, ಏನಂದ್ರೆ ಕೋರ್ಟಲ್ಲಿ ಕೇಸ್ ನಡೀತಾ ಇರುವಾಗ ಮಹಾನಗರ ಪಾಲಿಕೆಯವ್ರನ್ನ ಪಾರ್ಟಿ ಮಾಡದಲ್ಲೇನೆ ಅವ್ರೇನಾದ್ರೂ ಆ ರೀತಿ ಆದೇಶ ತಗೊಂಡಿದ್ರೆ ಅವ್ರು ನಿರ್ಲಕ್ಷ್ಯ ಹೇಳಕ್ಕಾಗಲ್ಲ. ಕೋರ್ಟಲ್ಲಿ ಯಾವ್ಯಾವ ಕೇಸ್ ನಡೀತಾ ಇದ್ರೆ ನಾವು ಪಾರ್ಟಿ ಮಾಡದಲ್ಲಿ ಕೇಸ್ ನಡೆದಿದ್ರೆ ಗೊತ್ತಾಗಿಲ್ಲ. ಬಟ್ ಅದನ್ನ ಡೀಟೇಲ್ ನೋಡಬೇಕು. ಅವ್ರು ಎಕ್ಸ್ಪರ್ಟ್ ಆಗಿದೆ ಅಥವಾ ಪಾರ್ಟಿ ಇದ್ದು ಆಗಿದ್ರೆ ಪಾಲಿಕೆ ನಿರ್ಲಕ್ಷ್ಯ ಆಗ್ತದೆ. ಮಹಾನಗರ ಪಾಲಿಕೆಯವರು ಪಕ್ಷಕಾರರಾಗಿ ಅಂತ ಆದೇಶ ಬಂದಿದ್ರೆ ಮತ್ತೆ ಆದೇಶ ಬಂದ ನಂತರ ಕೂಡ ಪಾವತಿ ಮಾಡದಲ್ಲೇ ಅಟ್ಯಾಚ್ಮೆಂಟ್ ಆರ್ಡರ್ ಆಗೋರಿಗೆ ವೆಯ್ಟ್ ಮಾಡಿದರೆ ಅದು ತಪ್ಪಾಗ್ತದೆ. ಬಟ್ ನನಗೆ ಕೊಟ್ಟಿರುವ ಮಾಹಿತಿ ಪ್ರಕಾರ, ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೊಟ್ಟಿರೋ ಮಾಹಿತಿ ಪ್ರಕಾರ ಎಕ್ಸ್ಪಾರ್ಟಿ ಡಿಗ್ರಿ ಆಗಿತ್ತು. ಈಗ ಕೋರ್ಟಿಗೆ ಡೆಪಾಸಿಟ್ ಮಾಡಿ ಆಮೇಲೆ ನಮ್ಮ ಕಡೆ ಏನೇನು ಅಹವಾಲು ಇದೆ ಅದರ ಕೋರ್ಟಿಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ಪೇಮೆಂಟ್ ಕೂಡ ಆಗಿದೆ. ಸಂದರ್ಭದಲ್ಲಿ ಇಲ್ಲಿ ಅವರೇನು ಮಾಡಿದ್ರು, ಅಟ್ಯಾಚ್ಮೆಂಟ್ಗೆ ಹೋಗಿದ್ರು. ಸೊ ಅಟ್ಯಾಚ್ಮೆಂಟಲ್ಲಿ ಈ ಹಿಂದೆ ನಾವು 1% ಆದೇಶ ಮಾಡಿದ್ದೀವಿ, ಇನ್ನು ಯಾಕೆ ನೀವು 1% ಕೊಟ್ಟಿದ್ದೆ? ಇಮ್ಮೆಟ್ ಆಗಿ ನೀವು 1% ಹಣವನ್ನು ಕಟ್ಟಿ ನಂತರ ನೀವು ಅಪೀಲ್ ಹೋಗ್ಬೇಕಂತೇಳಿ ಆಗಿತ್ತು. ಸೊ ಹಾಗಾಗಿ ಈಗ ಈ 1% ಹಣವನ್ನು ಕಟ್ಟಿ ನಾವು ಮುಂದಿನ ಕ್ರಮಗಳನ್ನ ಕೈಗೊಂಡಿದ್ದೀವಿ. ಪಾವತಿ ಮಾಡ್ತೀರಿ ಈಗಾಗಲೇ ನಾವು ಗಣನ್ಯಾಯಾಲಯಕ್ಕೆ ನಾವು ಹಾಕಿದ್ದೀವಿ. ಸರ್, ಗಣನ್ಯಾಯಾಲಯದ ಆದೇಶದಂತೆ ಏನು ಅವರು ಆದೇಶ ಮಾಡಿದ್ರು ಅದ್ರ ಪ್ರಕಾರ ನಾವು ಗಣ ನ್ಯಾಯಾಲಯದಲ್ಲಿ ಅದನ್ನ ಡಿಪಾಸಿಟ್ ಮಾಡಿದ್ದೀವಿ. ಸರ್, ಮೊದಲೊಂದ್ಸಲ 18 ಲಕ್ಷ ಕೊಟ್ಟಿದ್ರು, ಹಿಂದೊಮ್ಮೆ 18 ಲಕ್ಷ ಪಾವತಿ ಮಾಡಿದ್ರು ಅಲ್ಲ, ಒಟ್ಟಾರೆ ಅದು 100 ಕೋಟಿ ಹಣದಲ್ಲಿ 0.4% ಪ್ರಕಾರ 0.4% ಅಂತಂದ್ರೆ 0.4% ಬ್ಯಾಲೆಟ್ ಕೊಡ್ಸು. ಗಣನ್ಯಾಯಾಲಯ ಇಲ್ಲ, ನೀವು 1% ಕೊಡಬೇಕಂತ ಆದೇಶ ಮಾಡಿದ್ದು, ನಾವು ಅದ್ರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಸೊ ಈಗ ಗಣನ್ಯಾಯಾಲಯ ಏನು ಆದೇಶ ಮಾಡಿದೆ ಅದ್ರ ಪ್ರಕಾರ ವಿತ್ ಪ್ರೊಟೆಸ್ಟ್ ನಾವು ಡಿಪಾಸಿಟ್ ಮಾಡ್ತೀವಿ. ನಂತರ ಮುಂದಿನ ಕ್ರಮಗಳನ್ನು ವಹಿಸಲಿಕ್ಕೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರೆ ಅದ್ರ ಪ್ರಕಾರ ಕ್ರಮ ವಹಿಸ್ತೀವಿ. ಅವ್ರು ಏನು ಮಾಡಿದಾರೆ ಅಂದರೆ ಇಂತಿಂಥ ವೆಹಿಕಲ್ಗಳನ್ನ ನೀವು ಅಟ್ಯಾಚ್ ಮಾಡಿ ಅಂತ ಹೇಳಿದ್ರು. ಸೊ 25ನೇ ತಾರೀಕು ಪ್ರಕರಣ ಇರೋದ್ರಿಂದ ಅದಕ್ಕೆ ಮುಂಚೆ ನೀವು ಅಟ್ಯಾಚ್ ಮಾಡಲಿಕ್ಕೆ ಬರಲ್ಲ. 25ರೊಳಗೆ ಗಣನ್ಯಾಯಾಲಯ ಏನು ತೀರ್ಮಾನ ತಗೊಂಡು ಅದ್ರ ಬಗ್ಗೆ ನಾವು ಕ್ರಮ ವಹಿಸಲಿಕ್ಕೆ ಸಿದ್ಧರಾಗಿದ್ದೀವಿ. ಸೊ ಮುಂದಿನ ಕ್ರಮಗಳನ್ನು ಜರುಗಿಸಲಿಕ್ಕೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರೆ ಅದ್ರ ಪ್ರಕಾರ ಕ್ರಮ